ಹಿಡಿದು ಜ್ವರದ ಸೇವೆ ಸರಿಯಾಗಿದೆ ಸಿನಿಮಾ ಇವಾಗ ಏನ್ ಹೇಳಿದ್ರು ಚೆನ್ನಾಗಿಲ್ಲ, ಅದ್ಭುತವಾಗಿದೆ ಸಿನಿಮಾ. ಪ್ರತಿಯೊಬ್ಬ ಮಗನು ತಂದೆ ನೆನಪಿಸ್ಕೊಂತಾರೆ, ತುಂಬಾ ಚೆನ್ನಾಗಿದೆ ಸಿನಿಮಾ. ನಾಳೆ ಜನನೇ ಹೇಳ್ತಾರೆ, ನಾನು ಹೇಳೋದೇನಿಲ್ಲ. ಸರ್ ಅಪ್ಪು ಸರ್ ಯಾವ ಸೀನಲ್ಲಿ ನೋಡಿದ್ರಿ ನೀವು ಯುವ ಅವ್ರನ್ನ? ಪ್ರತಿ ಸೀನಲ್ಲೂ ನೋಡಿದ್ದೀನಿ ಬ್ರದರ್, ತುಂಬಾ ಚೆನ್ನಾಗಿದೆ. ಪಟಾಕಿ ಯಾರ್ದೇ ಆಗಿರ್ಲಿ, ಅಣ್ಣವ್ರ ದೊಡ್ಡ ಮನೆ ಸೂಪರ್ ಮೂವಿ. ಅಪ್ಪು ನೋಡ್ದಂಗೆ ಆಚು, ಪುನೀತ್ ರಾಜ್ಕುಮಾರ್ ನೋಡಂಗೆ ಆಯ್ತು. ಆಕ್ಟಿಂಗ್ ಆದ್ರೂ ಡ್ಯಾನ್ಸ್ ಆದ್ರೂ ಏನಾದ್ರು ಆಕ್ಟಿಂಗ್ ಯಾವ್ತರ ಇತ್ತು? ಯುವ ಆಕ್ಟಿಂಗ್ ಅಂದ್ರೆ ಎಕ್ಸ್ಟ್ರಾಡಿನರಿ, ಸೂಪರ್ ಆಗಿದೆ. ಅಪ್ಪು ಅಪ್ಪು ಅಂತ ನಮ್ಗೆ ಹೆವಿ ನೆನಪಾಗಿದ್ರು ಅವ್ರದಿಂದ. ತುಂಬಾ ಚೆನ್ನಾಗಿದೆ, ಬಂದ್ ನೋಡಿ. ಸೂಪರ್ ಆಗಿದೆ ಮೂವಿ, ನಂಗಂತೂ ತುಂಬಾ ಇಷ್ಟ ಆಯ್ತು. ಅವ್ರ ಆಕ್ಟಿಂಗು, ಅವ್ರ ಇಮೋಷನ್, ಅವ್ರ ಸ್ಟೈಲು ಎಲ್ಲ ತುಂಬಾ ಇಷ್ಟ ಆಯ್ತು. ಮೂವಿ ಟೋಟಲ್ ಸೂಪರ್ ಅಂತಾನೆ ಹೇಳ್ಬೋದು. ಫೈಟಿಂಗ್ ಸೀನ್ ಅದೇ ಸಖತ್ತಾಗಿತ್ತು. ಫ್ಯಾಂಟಾಸ್ಟಿಕ್, ಬ್ಲಾಸ್ಟಿಕ್, ಮಾವಲಸ್. ಹಾಂ ಸರ್, ಲಾಸ್ಟಲ್ಲಿ ಅವರು ಅವ್ರ ಅಪ್ಪನ ಬಗ್ಗೆ ರಿಯಲೈಸ್ ಮಾಡಿಕೊಂಡು ಆ ಒಂದು ಇಮೋಷನ್ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರಲ್ಲ ಲಾಸ್ಟಲ್ಲಿ, ತುಂಬ ಇಷ್ಟ ಆಯಿತು. ಆ ಬಾಂಡಿಂಗು, ಆ ಟಚ್ಚು, ಆ ರಿಯಲೈಸೇಷನು ಎಲ್ಲ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಫಸ್ಟು ಯುವರಾಜ್ ಕುಮಾರ್ ಅವ್ರಿಗೆ ಬೆಸ್ಟ್ ವಿಶಸ್, ಆಮೇಲೆ ಕಂಗ್ರೆಟ್ಸ್. ಕಂಗ್ರೆಟ್ಸ್ ಯಾಕೆ ಅಂತಂದರೆ ಮೂವಿ ಖಂಡಿತ ಸೂಪರ್ ಹಿಟ್ ಆಗುತ್ತೆ. ಇದರಲ್ಲಿ ಮಾಸು ಮತ್ತು ಕ್ಲಾಸು ಎರಡನ್ನ ಫ್ಯಾಮಿಲಿ ಜೊತೆ ಏನು ಮಿಕ್ಸ್ ಮಾಡಿದ್ದಾರೆ ನೀಟಾಗಿ, ಬ್ಲೈಂಡ್ ಆಗಿದೆ. ಆಮೇಲೆ ಫ್ರಮ್ ದಿ ಸ್ಟಾರ್ಟಿಂಗ್ ಶುರುವಾತಿನಿಂದ ಹಿಡಿದು ಕೊನೆವರೆಗೂ ಎಲ್ಲೂ ಕೂಡ ಫ್ಲಾಸ್ ಇಲ್ಲ, ಮಿಸ್ ಆಗಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಜೊತೆ 10 ವರ್ಷದ ಹುಡುಗನಿಂದ ಹಿಡಿದು 40-50 ವರ್ಷದವರೆಗೂ ಎಲ್ಲ ಒಂದು ಫ್ಯಾಮಿಲಿ ಬಂದು ವಾಚ್ ಮಾಡಿದ್ದೀವಿ, ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್. ಗುಡ್ ಲಕ್. ಇಟ್ ವಾಸ್ ಬೆಸ್ಟ್ ಡೆಬ್ಯೂಟ್ ಮೂವಿ ಇವ ಅವ್ರಿಗೆ, ಆ್ಯಂಡ್ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಫಾರ್ ಅಸ್ ಫ್ಯೂಚರ್ ಮೂವೀಸ್. ಆ್ಯಂಡ್ ಮೂವಿ ತುಂಬ ಎಂಟರ್ಟೈನಿಂಗ್ ಆಗುತ್ತೋ, ಆ್ಯಂಡ್ ಐ ಎಂಜಾಯ್ಡ್ ಇಟ್ ರಿಯಲಿ ಫ್ರಮ್ ದ ಫಸ್ಟ್ ಟು ಎಂಡ್. ಥ್ಯಾಂಕ್ ಯು. ಅಪ್ಪುಗಿಂತ ಕತೆ ಇದೆ ಪಿಕ್ಚರ್ ಅಲ್ಲಿ ಇದೆ. ಬಾಸ್ ಬಾಸ್ ಇವ್ರು ಈ ಚಿಕ್ಕ ಬಾಸ್ ಚಿಕ್ ಬಾಸ್ ಇವಾಗ ಆಕ್ಟಿಂಗ್ ಹೆಂಗಿತ್ತು? ಫಸ್ಟ್ ತುಂಬ ಚೆನ್ನಾಗಿದೆ, ಫಸ್ಟ್ ಮೂವಿ ತರ ಇಲ್ಲ. ನೋಡಿ ಆಮೇಲೆ ಹೇಳಿ. ಎಲ್ಲ ಸೂಪರ್, ಒನ್ ಮೋರ್, ಒನ್ ಮೋರ್, ಒನ್ ಮೋರ್. ಯಾವ ಸೀನಲ್ಲಿ ಎಲ್ಲಾನು ನೋಡಿದ್ರಿ ಮತ್ತೆ? ಇವಾಗ ಒಳ್ಳೆ ಸಬ್ಜೆಕ್ಟ್ ಇದೆ, ಒಳ್ಳೆ ಸಬ್ಜೆಕ್ಟ್, ನಮ್ಮ ಮನೆಗೆ ಬೇಕಾದ ಒಂದು ಒಳ್ಳೆ ಕತೆ. ಕುಟುಂಬ ಸಮೇತ ಬರೋದು, ಪಿಕ್ಚರ್ ನೋಡೋದು, ಒನ್ ಮೋರ್ ಅನ್ನ ಇಷ್ಟೇ ನಮ್ಗೆ ಬೇಕಾಗಿರೋದು. ನಾಳೆ ನೋಡಿ ಆಮೇಲೆ ಹೇಳಿ. ಡೈರೆಕ್ಷನ್ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಟೋಟಲ್ ಆಗಿ ಒಂದು ಮನೆಯ ಕುಟುಂಬ ನೋಡುವಂತ ಚಿತ್ರ ನೋಡ್ತಾ ಇರ್ಬೇಕು, ಖುಷಿ ಪಡ್ತಾ ಇರ್ಬೇಕು. ಎಲ್ಲಾನು ಪಿಕ್ಚರ್ ಹೊಸ ಹೀರೋ ಅಲ್ಲ, ಹಳೇ ಅದು ಬಂದಿರೋದು ಎಲ್ಲಿಂದ ನೋಡಿ ಆಮೇಲೆ ಹೇಳಿ. ಸೂಪರ್ ಅಂದ್ರೆ ಸೂಪರ್ ಹೋಯ್ತಲ್ಲ.
ಫೈಟು ಡ್ಯಾನ್ಸು ಎಲ್ಲ ಆಗ್ತಾರೆ. ನಮ್ಮ ಕರ್ನಾಟಕಕ್ಕೆ ಒಬ್ಬ ಒಳ್ಳೆ ಹೀರೋ, ನಮ್ಗೆ ಅದೇ ಬೇಕಾಗಿತ್ತು. ನಮ್ಮ ಮನೆಗೆ ಒಂದು ಬೆಳೀತು, ಬೆಳೀತಾ ಇರುತ್ತೆ. ಒನ್ ಮೂರ್ ಥರ ಹೋಗ್ತಾರೆ. ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಯುವರಾಜನ ಆಡ್ಪಟ ಒನ್ ಮೂರ್ ಥರ ಓಡ್ತಾ ಇರ್ಬೇಕು. ಓಕೆ, ಬಾಯ್, ಬರೋಣ. ತುಂಬಾ ಚೆನ್ನಾಗಿದೆ, ಯುವ ಸಖತ್ತಾಗಿ ಮಾಡಿದ್ದಾರೆ. ಯುವ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದಾನೆ. ಆ್ಯಂಡ್ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ ಅಂತೂ ಸಖತ್ತಾಗಿದೆ. ಆ್ಯಂಡ್ ಫಿಲ್ಮ್ ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿದೆ. ಡೆಫಿನೆಟ್ಲಿ ಎಲ್ಲರೂ ವಾಚ್ ಮಾಡಬೇಕು, ಎಸ್ಪೆಷಲಿ ಎಲ್ಲರಿಗೂ ಮಾಡಿರೋ ಸಿನಿಮಾ ಇದು. ಫ್ಯಾಮಿಲಿಗೋಸ್ಕರ ಥ್ಯಾಂಕ್ ಯು ಸರ್. ಸಿನಿಮಾ ಹೇಗನ್ಸ್ತು? ಪವರ್ ಇಸ್ ಬ್ಯಾಕ್, ಫೀಲ್ ದ ಪವರ್, ಫೀಲ್ ದ ಪವರ್. ಬೇರೆ ಏನಿಷ್ಟ ಆಯ್ತು ಸರ್, ತಂದೆ ಅಪ್ಪ ಮಗನ ಸಂಬಂಧ ನಿಮಗೆ ಎಷ್ಟು ಕನೆಕ್ಟ್ ಆಯ್ತು ನಿಮಗೆ? ತುಂಬಾ ಇಷ್ಟ ಆಯ್ತು. ಅದಕ್ಕೆ ಹೇಳಿದ್ದು ಅವರ್ ಇಸ್ ಬ್ಯಾಕ್, ಫೀಲ್ ದ ಪವರ್. ಯಾಕಂದ್ರೆ ನಾಳೆ ಬೆಂಕಿ ಅಪ್ಪು ನಮ್ಮ ಚಿಕ್ಕ ನಮ್ಮ ಕಣ್ಮನೆ ಅಭಿಮಾನಿಗಳಿಗೆ, ಅಪ್ಪವರ ಅಭಿಮಾನಿಗಳಿಗೆ ನಾಳೆಯಿಂದ ಹಬ್ಬ. ಅವರಿಗೆ ಅಷ್ಟು ಅದ್ಭುತವಾಗಿದೆ, ಅವ್ರ ಎಂಜಾಯ್ಮೆಂಟ್ ನೋಡಿ ಹೇಗಿರುತ್ತೆ ಅಂತ ಅಷ್ಟು ಅದ್ಭುತವಾಗಿದೆ. ನನಗೆ ಖುಷಿ ಆಗ್ತಿದೆ, ಜಾಸ್ತಿ ಮಾತಾಡೋಕ್ಕಾಗ್ತದೆ. ತಂದೆ ಮಗನ ಸಂಬಂಧ ನಿಜವಾಗ ಕಣ್ಣಲ್ಲಿ ನೋಡಿ ಎಂಜಾಯ್ಮೆಂಟ್. ಯಾಕೆಂದ್ರೆ ಮಹಾನ್ ನಟನ ಮನೆಯಿಂದ ಬಂದಂತ ಹುಡುಗಿಗೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ, ಅಭಿನಯ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ, ಅದ್ರ ಹಿಂದಿನ ಕಷ್ಟ ಏನು ಎಲ್ಲ ಗೊತ್ತಾಗುತ್ತೆ. ಆ ಮನೆಯ ಸಂಸ್ಕಾರದ ಮರ್ಯಾದೆಯನ್ನು ಉಳಿಸುವಂಥದ್ದು ಈ ನಟನ ಜವಾಬ್ದಾರಿ ಆಗಿರೋದು. ಅದನ್ನು ಮಾಡಿದ್ದಾರೆ, ಉಳಿಸಿದ್ದಾರೆ, ಒಳ್ಳೆಯದಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹೆಂಗಿತ್ತು? ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಮೊದಲನೇ ಸರಿ ಟಿವಿ ನೋಡಿದ್ದೆ ಸರ್ ಸಿನಿಮಾ ಕೊಡು. ಹಾಂ, ಇವತ್ತೇ ಮೊದಲು ನೋಡಿದ ಸಿನಿಮಾ, ತುಂಬ ಚೆನ್ನಾಗಿದೆ, ಒಳ್ಳೆ ಪಿಕ್ಚರು. ಎಲ್ಲರೂ ಈ ಸಿನಿಮಾ ನೋಡಿ. ಕನೆಕ್ಷನ್ ನೀರು ತುಂಬಿಟ್ಟಿದೆ, ಕನೆಕ್ಷನ್ ನೀರು ಬರ್ತಾ ಇದೆ ಸರ್, ತಂದೆ ಒಂದು ಸಂಬಂಧ. ಥ್ಯಾಂಕ್ ಯು. ಒಂದು ಫ್ಯಾಮಿಲಿ ಹೋಗ್ತೀವಿ.